ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ. ಸರ್, ನನ್ನ ಹೆಸರು ಮಾದೇವ ನಾಯ್ಕ ಅಂತೇಳಿ. ನಾನು ಸಾಗರ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು. ಸರ್, ನನ್ನ ಒಂದು ಅನಿಸಿಕೆಗಳನ್ನ ತಮ್ಮ ಒಂದು ಟಿ ವಿ ಮುಂದೆ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಸರ್. ಸರ್, ನಮ್ಮ ಆಗತ್ತೂರು ಗ್ರಾಮದಲ್ಲಿ 2015-2016 ಸಾಲಿನಲ್ಲಿ ನಮ್ಮ ಆಗತ್ತೂರು ಗ್ರಾಮಕ್ಕೆ ಗಾಣಿಗ ಸಮಾಜದ ಸಮುದಾಯ ಭವನಕ್ಕೆ ಅಂತೇಳಿ ಹಿಂದೆ ನಮ್ಮ ತಾಲೂಕಿನ ಶಾಸಕರಾಗಿದ್ದಂಥ ದಿವಂಗತ ಶ್ರೀ ಚಿಕ್ಕಮಾಧು ಸಾಹೇಬರು ಒಂದು 5 ಲಕ್ಷ ಅನುದಾನ ಕೊಡ್ತೀನಿ ಅಂತೇಳಿದರು. ಆವಾಗ ನಾವು ಆಯಿತು ಕೊಡಿ ಅಂತ ನಾವು ಕೇಳ್ಕೊಂಡಿದ್ದೋ. ಆವಾಗ ನೋಡಿದ್ರೆ 2,70,000 ಚಿಲ್ಲರೆ ಆ ಒಂದು ಗಾಣಿಗರ ಸಮುದಾಯ ಭವನಕ್ಕೆ ಬಿಲ್ಲಾಗಿರೋದು ನಮಗೆ ಗೊತ್ತಾಯಿತು ಸರ್. ಆವಾಗ ನಾವು ಅಲ್ಲಿ ಹೋಗಿ ನೋಡಿದ್ರೆ ಅವರು ಗಾಣಿಗ ಸಮುದಾಯದವ್ರು ಕೇಳಿದ್ರೆ ಅವರು ನಮಗೆ ಯಾವುದೇ ಸಮುದಾಯ ಭವನ ಆಗಿಲ್ಲ ಏನು ಅಂತ ಅವ್ರು ನಮಗೆ ಮಾಹಿತಿ ಹೇಳಿದ್ರು. ನಂತರ ನಾವು ಇದನ್ನ ವಿಚಾರಿಸ್ತಾ ಇರ್ಬೇಕಾದ್ರೆ ಎಲ್ಲಿ ಹೋಯ್ತು ದುಡ್ಡು ಏನು ಇರುತ್ತೆ ಅಂತೇಳಿ ನಾವು ಸಂಬಂಧಪಟ್ಟ ಇಲಾಖೆಗಳನ್ನಲ್ಲಿ ವಿಚಾರಿಸಿದಾಗ ಇಲ್ಲ ಗಾಣಿಗರ ಸಮುದಾಯ ಭವನಕ್ಕೆ ಎಷ್ಟು ಹಾಕಿದ್ದೀನಿ ಅಂತೇಳಿ ಅವತ್ತು ಸಾಹೇಬ್ರು ಹೇಳಿದ್ರು, ಚಿಕ್ಕಮಾಧು ಸಾಹೇಬರು. ಈಗ ಎಲ್ಲಿ ಅದು ದುಡ್ಡು ಎಲ್ಲ ಅಂತ ಹೇಳಿದಾಗ 275,000 ರೂಪಾಯಿ ದುಡ್ಡಾಗಿತ್ತು. ಅದು ಯಾರಿಗಾಗಿದೆ, ಏನು, ಎಲ್ಲೋಗಿದೆ ಅಂತ ಕೇಳಬೇಕಾದ್ರೆ ಆ ಗುತ್ತಿಗೆದಾರರಂಥ ಪೊನ್ನುಸ್ವಾಮಿ ಅನ್ನವರ ಅಕೌಂಟ್ ಹೋಗಿತ್ತು. ಆ ಪೊನ್ನುಸ್ವಾಮಿ ಅನ್ನವ್ರನ್ನ ಈ ಕೆಲಸ ಆಗದೇ ಯಾವ ರೀತಿ ಬಿಲ್ಲಾಯಿತು ಏನಿರುತ್ತೆ ಅಂತ ನಾನು ಕೇಳ್ತಾ ಇರಬೇಕಾದ್ರೆ ಆವಾಗ ಲಾಸ್ಟ್ಗೆ ಆ ಪೊನ್ನುಸ್ವಾಮಿ ಹೇಳಿದ್ರು, ಅಧ್ಯಕ್ಷ ಮಾಗತ್ತೂರು ಅಂಕನಾಯ್ಕ ಅನ್ನೋರಿಗೆ 2015-16 ಸಾಲಿನಲ್ಲಿ ನಮ್ಮ ಆಗತ್ತೂರು ಗ್ರಾಮಕ್ಕೆ ಮಾನ್ಯ ದಿವಂಗತ ಚಿಕ್ಕಮಾಧು ಸಾಹೇಬ್ರವರು ಹಿಂದುಳಿದ ಸಮಾಜ ಒಂದು ಗಾಣಿಗ ಸಮುದಾಯಕ್ಕೆ ಸಮುದಾಯ ಭವನ ನಿರ್ಮಾಣಕ್ಕಾಗಿ ಅವ್ರ ಸಾಲಿನಲ್ಲಿ ಒಂದು 2.5 ಲಕ್ಷ ಅನುದಾನ ಬಿಡುಗಡೆ ಮಾಡಿದರು. ಆದರೆ 10 ವರ್ಷ ಕಳೆದಿದೆ, ನಾವು ವಿಚಾರ ಮಾಡಿದಾಗ ಅಲ್ಲಿ ಸಮುದಾಯ ಭವನ ನಿರ್ಮಾಣವಾಗಿಲ್ಲ. ಆದರೆ ಕೆಲವು ನಮ್ಮೂರಿನ ಕೆಲವು ಕಿಡಿಗೇಡಿಗಳು ಅಂತ ಹೇಳ್ಬೋದು ಸರ್ಕಾರದ ಅನುದಾನವನ್ನು ಅವ್ರು ದುರ್ಬಳಕೆ ಮಾಡಿಕೊಂಡು ಒಂದು ಖಾಲಿ ನಿವೇಶನ ಇದೆ ಅಲ್ಲಿ ಸಮುದಾಯ ಭವನ ನಿರ್ಮಾಣ ಆಗಿದೆ ಅಂತೇಳಿ ಗ್ರಾಮ ಸಮುದಾಯಕ್ಕೆ ಒಂದು ಮೋಸ ಮಾಡಿದ್ದಾರೆ, ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ. ಆದ್ದರಿಂದ ಈ ವಿಚಾರವಾಗಿ ನಾವು ಹಲವಾರು ಬಾರಿ ಮಾನ್ಯ ಶಾಸಕರಿಗೂ ಈ ವಿಚಾರವಾಗಿ ನಾನು ವಾಟ್ಸಪ್ ಮುಖೇನ ಅವ್ರಿಗೂ ಕೂಡ ದೂರು ಸಲ್ಲಿಸಿದ್ದೇನೆ. ಹಾಗೆ ಅದರಿಂದ ದಯಮಾಡಿ ಈ ಕೂಡಲೇ ಆ ನಮ್ಮ ಆಗತ್ತೂರು ಗ್ರಾಮಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಭೇಟಿ ನೀಡಿ ಆ ಗ್ರಾಮ ಗ್ರಾಮದಲ್ಲಿರ್ತಕ್ಕಂಥ ಆ ಸಮುದಾಯದ ಜಾಗದಲ್ಲಿ ಸಮುದಾಯ ನಿರ್ಮಾಣ ಆಗಿದೆ ಅಂತೇಳಿ ಇಲ್ಲದೇ ಇರತಕ್ಕಂಥ ಸಮುದಾಯ ಭವನಕ್ಕೆ ಅಕ್ರಮವಾಗಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಒಂದು ಅನುದಾನ ನಮ್ಮ ಆಗತ್ತೂರು ಗ್ರಾಮದ ಅಂಕನಾಯಕ ಎನ್ನುವರು ಕೆಇಬಿಲಿ ಒಂದು ಗುತ್ತಿಗೆ ನೌಕರ ಕೆಲಸ ಮಾಡ್ತಾ ಇದ್ದಾರೆ. ಅವರು ಈ ಒಂದು ನಾವು ಗುತ್ತಿಗೆದಾರನ ಕೇಳಿದಾಗ ಇವರಿಗೆ ಹಣ ನೀಡಿದ್ದೇನೆ ಅಂತ ಹೇಳಿದ್ದಾರೆ. ಅದು ದಯಮಾಡಿ ಈ ಒಂದು ಗಾಣಿಗ ಸಮುದಾಯಕ್ಕೆ ಅನ್ಯಾಯವಾಗಿರತಕ್ಕಂಥ ಈ ವಿಷಯವನ್ನು ಸಂಬಂಧಪಟ್ಟ ಈ ಇಲಾಖೆಯವರು ತನಿಖೆ ಮಾಡಿ ತಪ್ಪಿತಸ್ಥ